Hi guys and welcome back. So ivattu nimge video inda gotagirbodu ivattu naavu engine braking henge madodu anta nortta irthevi. Engine braking andre neevu ankolo engine braking alla. Engine braking andre basically nanu engine alli gear down madibittu bike alli matra idu sadhya andre bike matte geared vehicles alli bike agirbodu car agirbodu inta gaadi galalli sadhya agutte idu. ಸೊ ಇವತ್ತು ಇದರಲ್ಲಿ ಹೆಂಗೆ ಅದನ್ನ ಮಾಡೋದು ಅಂತ ತೋರಿಸ್ತಿರ್ತೀನಿ ನಿಮ್ಗೆ. ಸ್ವಲ್ಪ ಸ್ಪೀಡ್ ಅಲ್ಲಿ ಇರ್ತೀರಾ, ಅಕಸ್ಮಾತ್ ಬ್ರೇಕ್ ಫೇಲ್ ಆಯ್ತು ಗಾಡಿ, ಬ್ರೇಕ್ ಫೇಲ್ ಆದ್ರೆ ಇವಾಗ ಭಯ ಪಡದೆ ಹೆಂಗೆ ನೀವು ಗಾಡಿನ ಸ್ಲೋ ಮಾಡ್ಬೇಕು ಅಂತ ಇವತ್ತು ನಿಮ್ಗೆ ಹೇಳ್ಕೊಡ್ತಿರ್ತೀನಿ. ಟು ಸ್ಟಾರ್ಟ್ ಆಫ್ ವಿತ್, ಎಲ್ಲರಿಗೂ ಇದು ಮನೆಯಲ್ಲಿ ಸೇಫ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರಿಗೂ ಇದ್ದಿಲ್ಲ, ಆಮೇಲೆ ಎಲ್ಲರೂ ಆದಷ್ಟು ಮನೆ ಹೊರಗೆ ಬಂದ್ರೆ ಮಾಸ್ಕ್ ಹಾಕೊಂಡು ಇದು ತಿರ್ಗಾಡಿ, ಆಮೇಲೆ ಮನೆಗೆ ಹೋದ್ಮೇಲೆ ಆದಷ್ಟು ಕ್ಲೀನ್ ಆಗಿ ಕೈ ತೊಳ್ಕೊಂಡು ಕೈಕಾಲು ತೊಳ್ಕೊಂಡು ಕ್ಲೀನ್ ಆಗಿರೋಕ್ಕೆ ಟ್ರೈ ಮಾಡಿ, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ ಆದಷ್ಟು ಅಂತ ಹೇಳ್ತಿರ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಇಂಜಿನ್ ಬ್ರೇಕಿಂಗ್ ಅಂದ್ರೆ ಏನು? ಇವಾಗ ನನಗೆ ಬ್ರೇಕ್ ಫೇಲ್ ಆಗಿದೆ ಗಾಡಿ ಇದು. ಸೊ ಬ್ರೇಕ್ ಫೇಲ್ ಆಗಿರೋದ್ರಿಂದ ಇವಾಗ ನಾನು ಹೆಂಗೆ ನಿಮ್ಗೆ ಗಾಡಿನ ಸ್ಲೋ ಮಾಡೋದು ಅಂತ ತೋರಿಸ್ತೀನಿ. ಬ್ರೇಕ್ ಹಿಡಿತಿರಲ್ಲ ನಾನು, ಬರೀ ಗೇರ್ ಡೌನ್ ಮಾಡಿಬಿಟ್ಟು ಗಾಡಿನ ಸ್ಲೋ ಮಾಡ್ತಿರ್ತೀನಿ. ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡ್ತಿರ್ತೀನಿ, ನೆಕ್ಸ್ಟ್ ಮಾಡಿ ತೋರಿಸ್ತಿರ್ತೀನಿ. ಸೊ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನೀವು ಇವಾಗ ಒಂದ್ ಸರ್ಟನ್ ಸ್ಪೀಡ್ ಹೋಗ್ತೀರಾ, ಈ ಸ್ಟ್ರೆಚ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ. ಸೊ ನೀವು ಈ ತರ ಸ್ಟ್ರೈಟ್ ಆಗಿ ಹೈವೇ ಅಲ್ಲಿ ಹೋಗ್ತಾ ಇದ್ದೀರಾ, ನೀವು ಒಂದ್ ಪರ್ಟಿಕ್ಯುಲರ್ ಸ್ಪೀಡ್ ಅಲ್ಲಿ, ಇವಾಗ ನಿಮ್ಗೆ ಬ್ರೇಕ್ ಫೇಲ್ ಆಗಿದೆ, ಗಾಡಿನ ಸ್ಲೋ ಮಾಡ್ಬೇಕು, ಗೇರ್ ಡೌನ್ ಮಾಡಿ ನೋಡಿ, ಗಾಡಿ ಸ್ವಲ್ಪ ಕುತ್ಕೊಳ್ತು, ಇನ್ನೊಂದು ಡೌನ್ ಮಾಡಿ ಗಾಡಿ ಸ್ಲೋ ಆಗುತ್ತೆ. ಸೊ ಬೇಸಿಕ್ಲಿ ಅಷ್ಟೇ ಸಿಂಪಲ್. ಏನಿಲ್ಲ, ನೀವು ಗೇರ್, ಇವಾಗ ಗಾಡಿ ತುಂಬಾ ಫಾಸ್ಟ್ ಹೋಗ್ತಿರುತ್ತೆ, ಏನ್ ಮಾಡ್ಬೇಕು ನೀವು, ಗೇರ್ ಡೌನ್ ಮಾಡಿ ಕ್ಲಚ್ ಬಿಟ್ಬಿಡಿ ಸಡನ್ ಆಗಿ. ಏನು ಮಾಡ್ಬೇಡಿ, ಗೇರ್ ಡೌನ್ ಮಾಡಿ ಕ್ಲಚ್ ಬಿಡಿ ಸಡನ್ ಆಗಿ, ಆಕ್ಸಿಲೇಟರ್ ಕೊಡಕ್ ಹೋಗ್ಬೇಡಿ, ಗೇರ್ ಡೌನ್ ಮಾಡಿ ಕ್ಲಚ್ ಬಿಟ್ಬಿಡಿ. ಈ ತರ ಮಾಡಿದಾಗ ಏನಾಗುತ್ತೆ, ಗಾಡಿ ಸ್ಲೋ ಆಗುತ್ತೆ. ಸೊ ಇದೆ ಬೇಸಿಕ್ಲಿ ಇಂಜಿನ್ ಬ್ರೇಕಿಂಗ್. ಮತ್ತೆ ಮಾಡಿ ತೋರಿಸ್ತಿರ್ತೀನಿ. ಇವಾಗ ಹೋಗ್ತಾ ಇದ್ದೀರಾ ನೀವು ಅರೌಂಡ್ 20-30 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದ್ದೀನಿ. ಇವಾಗ ಗಾಡಿನ ಸ್ಲೋ ಮಾಡ್ಬೇಕು, ಕ್ಲಚ್ ಬಿಟ್ಟೆ ಅಷ್ಟೇ, ಸ್ಲೋ ಆಯ್ತು ಗಾಡಿ. ಮತ್ತೆ ಗೇರ್ ಡೌನ್ ಮಾಡಿದೆ, ಬಿಟ್ಟೆ ಕ್ಲಚ್, ಸ್ಲೋ ಆಯ್ತು ಗಾಡಿ. ಇವಾಗ ಸ್ವಲ್ಪ ತೋರಿಸ್ತಿರ್ತೀನಿ ನಿಮ್ಗೆ. ಸೊ ಇವಾಗ ನೋಡ್ಬೋದು ನೀವು, ಹೋಗ್ತಾ ಇದ್ದೀನಿ, ನೋಡ್ಬೋದು ನೀವು ಅರೌಂಡ್ 70 ಕಿಲೋಮೀಟರ್ಸ್ ಪರ್ ಅವರ್ ಇದ್ದ ಗಾಡಿ ಸಡನ್ ಆಗಿ ಸ್ಲೋ ಮಾಡಿದೆ. ಸೊ ಇವಾಗ ನನಗೆ ಬ್ರೇಕ್ ನೆಸೆಸಿಟಿ ಆಗ್ಲಿಲ್ಲ, ಆದ್ರೆ ಇದು ಅಡ್ವೈಸಬಲ್ ಅಲ್ಲ. ನಾರ್ಮಲ್ ಟೈಮ್ಸ್ ಅಲ್ಲಿ ಪ್ಲೀಸ್ ಇದನ್ನ ಮಾಡಬೇಡಿ, ಗಾಡಿ ಇಂಜಿನ್ಗೆ ತುಂಬಾ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಗೆ. ಅಕಸ್ಮಾತ್ ಏನಾದ್ರೂ ಬ್ರೇಕ್ ಫೇಲ್ ಆಯ್ತು, ಇಲ್ಲ ಬ್ರೇಕ್ ವೀಕ್ ಇದೆ, ಆಮೇಲೆ ತುಂಬಾ ಸ್ಲೋ ಮಾಡಕ್ಕೆ ಆಗಲ್ಲ, ಟರ್ನ್ ಇದೆ, ಬ್ರೇಕ್ ಸಾಕಾಗಲ್ಲ ಅಂದ್ರೆ ಅವಾಗ ನೀವು ಇದು ಮಾಡಬಹುದು. ಅವಾಗ ಏನಾಗುತ್ತೆ, ಗಾಡಿ ಸ್ಲೋ ಆಗುತ್ತೆ ಬರೀ ಇಂಜಿನ್ ಬ್ರೇಕ್ ಮಾಡೋದ್ರಲ್ಲೇನೆ. ಇಂಜಿನ್ ಬ್ರೇಕಿಂಗ್ ಅಂತಾರೆ ಇದಕ್ಕೆ, ಏನೂ ಆಗಲ್ಲ, ಇಂಜಿನ್ ಸಡನ್ ಆಗಿ ಒಂಥರ ಸ್ಟ್ಯಾಂಡ್ ಸ್ಟಿಲ್ ಆಗಿ ಬರುತ್ತೆ, ಅದಕ್ಕೆ ನಿಮ್ಗೆ ಆತರ ಗಾಡಿ ಸ್ಲೋ ಆಗೋದು. ಸೊ ಗೈಸ್, ಇವಾಗ ಮತ್ತೆ ಡೆಮಾನ್ಸ್ಟ್ರೇಟ್ ಮಾಡ್ತಿರ್ತೀನಿ, ನೋಡ್ಬೋದು ನೀವು. ಸರ್ಟನ್ ಸ್ಪೀಡ್ ಹೋಗೋಣ, ಇವಾಗ ಗಾಡಿನ ಸ್ಲೋ ಮಾಡ್ಬೇಕು, ಗೇರ್ ಡೌನ್ ಮಾಡಿದೆ ಕ್ಲಚ್ ಬಿಟ್ಟೆ, ಗೇರ್ ಡೌನ್ ಮಾಡಿದೆ ಕ್ಲಚ್ ಬಿಟ್ಟೆ. ಈ ತರ ಮಾಡಿದಾಗ ಗಾಡಿ ಸ್ಲೋ ಆಗುತ್ತೆ. ಡಸಂಟ್ ಮ್ಯಾಟರ್, ನೀವು ಯಾವ ಗೇರಲ್ಲಿ ಬೇಕಾದ್ರೂ ಇರ್ಬೋದು, ಫಸ್ಟ್ಗಿಂತ ಮೇಲೆ ಇರ್ಬೇಕಷ್ಟೇ. ನೀವು ಸೆಕೆಂಡ್ ಗೇರ್ ಅಲ್ಲಿ ಇದ್ರೆ ಫಸ್ಟ್ ಗೇರ್ ಹಾಕ್ಬಿಟ್ಟು ಕ್ಲಚ್ ಬಿಡಿ ಸ್ಲೋ ಆಗುತ್ತೆ ಗಾಡಿ. ನೀವು ಅಕಸ್ಮಾತ್ ಫೋರ್ತ್ ಗೇರ್ ಅಲ್ಲಿ ಇದ್ರೆ ಥರ್ಡ್ ಗೇರ್ ಹಾಕ್ಬಿಟ್ಟು ಸ್ಲೋ ಮಾಡಿ, ಸೆಕೆಂಡ್ ಗೇರ್ ಹಾಕ್ಬಿಟ್ಟು ಸ್ಲೋ ಮಾಡಿ, ಮತ್ತೆ ಫಸ್ಟ್ ಗೇರ್ ಹಾಕ್ಬಿಟ್ಟು ಸ್ಲೋ ಮಾಡಿ ನಿಂತ ಹೋಗುತ್ತೆ ಗಾಡಿ. ನಿಲ್ಲಲ್ಲ ಅಂದ್ರೆ ಆಲ್ಮೋಸ್ಟ್ ಕ್ಲೋಸ್ ಟು ಸ್ಟಾಪಿಂಗ್ ಬರುತ್ತೆ. ಸೊ ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ ಅಂತ ತುಂಬಾ ಕಡಿಮೆ ಆಗ್ಬಿಡುತ್ತೆ. ನಾನು ಹೇಳ್ದಂಗೆ ಯಾವ ಗೇರ್ ಅಲ್ಲಿ ಇದ್ರು ಪರವಾಗಿಲ್ಲ, ನೀವು ಮಾಡ್ಬೋದು ಇದನ್ನ. ಇವಾಗ ನಾನು ಹೋಗ್ತಾ ಇದ್ದೀನಿ 30 ಕಿಲೋಮೀಟರ್ ಪರ್ ಅವರ್. ಇವಾಗ ಥರ್ಡ್ಗೆ ಆಗದೆ, ಸೆಕೆಂಡ್ಗೆ ಆಗದೆ, ಇವಾಗ ಫಸ್ಟ್ಗೆ ಆಗದೆ ಗಾಡಿ ಫುಲ್ ಸ್ಲೋ ಆಗೋಯ್ತು, ಬಂದು ನಿಲ್ಲುತ್ತೆ ಗಾಡಿ. ಹಿಂಗೆ ಬಿಟ್ರೆ ನೀವು ನಿಲ್ಲುತ್ತೆ, ಕ್ಲಚ್ ಹಿಡೀರಿ, ಕ್ಲಚ್ ಹಿಡಿಬೇಡಿ, ಸಾರಿ, ಈ ತರ ಬಿಟ್ಟಾಗ ಹಿಂಗೆ ಬಂದು ನಿಂತ್ಕೊಳುತ್ತೆ ಗಾಡಿ. ಸೊ ನೀವು ನೋಡ್ಬೋದು ಗಾಡಿ ಬಂದು ನಿಂತಿದೆ. ಹಿಂಗ್ ವರ್ಕ್ ಆಗುತ್ತೆ ಗಾಡಿ, ಸಿಂಪಲ್ಲು. ಇವಾಗ ನಾನು ನಿಮ್ಗೆ ಇಲ್ಲಿ ನಿಲ್ಸಿರೋದ್ರಿಂದ ಸ್ವಲ್ಪ ಮುಂದೆ ನಿಲ್ಸಿ ತೋರಿಸ್ತಿರ್ತೀನಿ ನಿಮ್ಗೆ ಗಾಡಿಲಿ ಏನೇನ್ ಮಾಡಿದೆ, ಅದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತಿರ್ತೀನಿ. ಸೊ ನಿಮಗೆ ಇವಾಗ ಅದು ಹೆಂಗ್ ಮಾಡಿದೆ, ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತಿರ್ತೀನಿ. ಸೊ ನೀವು ಗೇರ್ ಡೌನ್ ಮಾಡುವಾಗ, ಗೇರ್ ಡೌನ್ ಮಾಡುವಾಗ ಕ್ಲಚ್ ಇಟ್ಟಿರ್ತೀರಾ, ಸಡನ್ ಆಗಿ ಕ್ಲಚ್ ಇತರ ರಿಲೀಸ್ ಮಾಡಿ, ಅವಾಗ ಗಾಡಿ ಸ್ಲೋ ಆಗುತ್ತೆ. ಇವಾಗ ಮತ್ತೆ ಓಡ್ತಾ ತೋರಿಸ್ತಿರ್ತೀನಿ ನಿಮ್ಗೆ. ಸೊ ಗೈಸ್, ನಿಮ್ಗೆ ಇವಾಗ ತೋರಿಸ್ತಿರ್ತೀನಿ ಗಾಡಿನ ಇಂಜಿನ್ ಅಲ್ಲಿ ಮತ್ತೆ ಹೆಂಗೆ ಸ್ಲೋ ಮಾಡೋದು ಅಂತ. ಇದಕ್ಕೆ ಇನ್ನೊಂದು ನೆನಪು ಇಟ್ಕೊಳ್ಳಿ, ಇದಕ್ಕೆ ಇಂಜಿನ್ ಬ್ರೇಕಿಂಗ್ ಅಂತಾರೆ. ಸೊ ಹೋಗ್ತಾ ಇದ್ದೀನಿ, ಒಂದ್ ಪರ್ಟಿಕ್ಯುಲರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀನಿ ಇವಾಗ.
ಗೇರ್ ಡೌನ್ ಮಾಡ್ತೀನಿ, ಕ್ಲಚ್ ಬಿಟ್ಟೆ ಸಡನ್ ಆಗಿ, ಗಾಡಿ ಹಿಂಗೆ ಸ್ಲೋ ಆಗುತ್ತೆ. ಸೊ ಇದಕ್ಕೆ ಇಂಜಿನ್ ಬ್ರೇಕಿಂಗ್ ಅಂತಾರೆ. ಸಿಂಪಲ್ಲು, ನಾನು ಇಲ್ಲಿ ಬ್ರೇಕ್ ಹಿಡಿಲಿಲ್ಲ, ಏನೂ ಮಾಡಲಿಲ್ಲ, ಗಾಡಿ ಅದೇ ಸ್ಲೋ ಆಯಿತು. ಸೊ ಇದು ಮಾಡಿದ್ರೆ ನಿಮಗೆ ಗಾಡಿ ಸ್ಲೋ ಆಗುತ್ತೆ. ಸೊ ಇಷ್ಟ ಆಗಿತ್ತು ವೀಡಿಯೋ, ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ, ನಾನು ಅದನ್ನು ಆನ್ಸರ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು. ಸ್ಟೇ ಹೋಮ್, ಸ್ಟೇ ಸೇಫ್.